श्रीराम समर्थ श्री सद्गुरु नित्यम अहम नमामि चैतन्य चिंतने नमगे भगवंतनोंदिगे प्रेम माडुवुदिरुत्तदे नावु भगवंत अन्नुत्तेवे प्रेम माडबेकागिदे अन्नुत्तेवे आग नम्म मनसिनल्लि याव अर्थविरुत्तदे भगवंतनेंदरे एनु ई जगत्तन्नु नडेसुव याव अनंत सत्ते इरुत्तदे अदक्के भगवंत अन्नुत्तारे आ शक्तियु सर्वगुण संपन्नवागिरुत्तदे अनंत गुणगळु अनंत अपार अदक्के सीमे इरुवुदिल्ल कबीर दासरु अदक्के बेहद अन्नुत्तारे आ शक्तियु ओंदु वेळे संपूर्ण जगत्तन्नु नडेसुत्तदे अंद मेले अदु नन्ननु नडेसुत्तिरबेकु एकेंद्रे नानु इदे जगत्तिनल्लि इरुत्तेने वृक्षातेहि पानं आले त्याति सत्त वृक्षद ओंदु एल्लू कूड अवनु सत्तेयिंदले अदु आगुत्तदे ಆದ್ದರಿಂದಲೇ ಭಗವಂತನೆಂದರೆ ಒಂದು ವ್ಯಕ್ತಿ ಅಲ್ಲ ಅಂದರೆ ಅವನು ಯಾವನಾದರೂ ಒಬ್ಬ ಮನುಷ್ಯನೂ ಅಲ್ಲ ಭಗವಂತನೆಂದರೆ ಕೊಡುವ ತೆಗೆದುಕೊಳ್ಳುವ ವ್ಯವಹಾರ ಮಾಡುವ ವ್ಯಕ್ತಿ ಅಲ್ಲ ಭಗವಂತನೆಂದರೆ ನನ್ನ ಅಂತರಂಗದಲ್ಲಿ ಯಾವ ಜೀವನ ಶಕ್ತಿ ಇರುತ್ತದೆ ಯಾವುದು ನನ್ನನ್ನು ಬದುಕಿಸಿರುತ್ತದೆ ಆ ಜೀವನ ಶಕ್ತಿಯ ವಿಶ್ವವ್ಯಾಪಿ ಸ್ವರೂಪವೆಂದರೆ ಭಗವಂತನಾಗಿರುತ್ತಾನೆ ಉಪನಿಷತ್ತುಗಳಲ್ಲಿ ಒಂದು ಅಪ್ರತಿಮ ಮಂತ್ರವಿರುತ್ತದೆ ಮೃತ್ಯುರ್ಧಾವತಿ ಪಂಚಮಃ ಗಾಳಿಯು ಅವನ ಭಯದಿಂದಲೇ ಬೀಸುತ್ತದೆ ಅಗ್ನಿಯು ಅವನ ಭಯದಿಂದಲೇ ಸುಡುತ್ತದೆ ಜಗತ್ತಿನಲ್ಲಿ ಎಲ್ಲ ಕ್ರಿಯೆಗಳು ಅವನ ಸತ್ತೆಯಿಂದಲೇ ನಡೆಯುತ್ತವೆ ನಾಮದೇವರು ಅನ್ನುತ್ತಾರೆ ಸೂರ್ಯಾಚೆಯ ಚಾಲನ ತುಜಿಯೇ ಸತ್ತೆ ಸೂರ್ಯನು ನಡೆಯುವುದು ನಿನ್ನ ಸತ್ತೆಯಿಂದಲೇ ಆದ್ದರಿಂದ ಜೀವನ ಶಕ್ತಿಯ ವಿಶ್ವವ್ಯಾಪಿ ಸತ್ಯ ಅಂದರೆ ಭಗವಂತ ಅಥವಾ ಈಶ್ವರ ಅವನನ್ನು ಶೋಧಿಸುವುದಕ್ಕಾಗಿ ಜಗತ್ತಿನಲ್ಲಿ ಬೇರೆ ಕಡೆಗೆ ಎಲ್ಲಿಗೂ ಹೋಗಬೇಕಾಗಿಲ್ಲ ನಾನು ನನ್ನಲ್ಲಿಯ ಜೀವನ ಶಕ್ತಿ ಏನು ಇರುತ್ತದೆ ಎಂಬುದನ್ನು ಶೋಧಿಸಿದರೆ ಅಂದರೆ ಚೈತನ್ಯವನ್ನು ಶೋಧಿಸಿದರೆ ಭಗವಂತನ ಅಥವಾ ಈಶ್ವರನ ಶೋಧವಾಗುತ್ತದೆ ಒಬ್ಬ ಪೊಲೀಸನು ಅತ್ಯಂತ ಅಶಕ್ತನಾಗಿರುತ್ತಾನೆ ಅಶಿಕ್ಷಿತನಾಗಿರುತ್ತಾನೆ ಸಮಾಜದಲ್ಲಿ ಅವನಿಗೆ ಯಾವುದೇ ವ್ಯಕ್ತಿತ್ವವಿರುವುದಿಲ್ಲ ಆದರೆ ಅವನು ರಸ್ತೆಯ ಮೇಲೆ ನಿಂತು ಕೈ ಮೇಲೆ ಮಾಡಿದರೆ ನೀವು ನಿಮ್ಮ ಗಾಡಿ ನಿಲ್ಲಿಸುವಿರಲ್ಲವೇ ಏಕೆ ನಿಲ್ಲಿಸುವಿರಿ ಆ ಪೊಲೀಸನ ಹಿಂದೆ ಯಾವ ಸತ್ಯ ಇರುತ್ತದೆ ಆ ಸತ್ಯದಿಂದಾಗಿ ನಾವು ನಿಲ್ಲುತ್ತೇವೆ ಅವನು ಟ್ರಂಕಕ್ಕೆ ಕಟ್ಟಿಕೊಂಡ ಆ ಪಟ್ಟಿಯಲ್ಲಿ ಆ ಸತ್ಯ ಇರುತ್ತದೆ ಶ್ರೀರಾಮಕೃಷ್ಣರು ಅನ್ನುತ್ತಿದ್ದರು ಒಂದು ಊರಿನಲ್ಲಿ ಒಂದು ಕೆರೆ ಇದೆ ಜನರು ಅದರ ನೀರನ್ನು ಕುಡಿಯಲು ಉಪಯೋಗಿಸುತ್ತಿದ್ದರು ಆದರೆ ಕೆಲವು ಜನರು ಶೌಚಕ್ಕೆ ಹೋಗಿ ಬಂದು ಅದೇ ನೀರಿನಿಂದ ಆ ಪೃಷ್ಠ ತೊಳೆದುಕೊಳ್ಳುತ್ತಿದ್ದರು ಹಾಗೆ ಮಾಡಬೇಕೆಂದು ಜನರು ಸಾಕಷ್ಟು ಹೇಳಿದರು ಆದರೆ ಅವರೇನು ಕೇಳುತ್ತಿರಲಿಲ್ಲ ಕೊನೆಗೆ ಅದರ ಬಗ್ಗೆ ಮಾಮಲೇದಾರನಿಗೆ ತಕರಾರು ಮಾಡಿದರು ಆಗ ಮಾಮಲೇದಾರನು ಅಲ್ಲಿ ಒಂದು ನೋಟಿಸ್ ಬೋರ್ಡ್ ಹಚ್ಚಿಸಿದನು ಹಾಗೂ ಒಬ್ಬ ಸಿಪಾಯಿಯು ನೀರು ಹೊಲಸು ಮಾಡಬೇಡಿ ಎಂದು ಹೇಳಿದನು ಆಗ ಹಾಗೆ ತೊಳೆದುಕೊಳ್ಳುವುದು ನಿಂತು ಬಿಟ್ಟಿತು ಆ ಸತ್ಯವು ಖಾಲಿ ಮಾಡುತ್ತದೆ ಆಸಕ್ತಿಯು ಕಾರ್ಯ ಮಾಡುತ್ತದೆ ನಾವು ಪರಮಾರ್ಥ ಮಾಡುವುದೆಂದರೆ ಆ ಸತ್ಯ ಅಧಿಕಾರವು ನಮ್ಮ ಜೀವನದಲ್ಲಿ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಾಗಿರುತ್ತದೆ ನೀವು ಸರಿಯಾಗಿ ತಿಳಿದುಕೊಳ್ಳಿರಿ ಬೇಕಿದ್ದರೆ ಹಾಗೆ ಮಾಡದೇ ಇರಬಹುದು ನೀವು ಬೇಕಾದಷ್ಟು ವಾರಿ ಮಾಡಿರಿ ತಿಂಗಳು ಕಟ್ಟಲೆ ಕಾಕಡಾರತಿ ಮಾಡಿರಿ ಆದರೆ ಇದೆಲ್ಲವೂ ಏತಕ್ಕಾಗಿ ಇರುತ್ತದೆ ಆ ಸತ್ಯ ಅರಿವು ಆಗುವುದಕ್ಕಾಗಿ ಇರುತ್ತದೆ ಯಾರಿಗೆ ಆ ಸತ್ಯ ಅರಿವು ಆಗುತ್ತದೆ ಹಾಗೂ 24 ಗಂಟೆ ಯಾರ ಮನಸ್ಸಿನಲ್ಲಿ ಉಳಿಯುತ್ತದೆ ಅವರು ಸಾಧುಗಳಾದರೆಂದು ತಿಳಿಯಬೇಕು ಈಗ ಪ್ರೇಮ ಮಾಡುವುದೆಂದರೆ ಏನು
ಅಂಗ್ರೇಜಿಯಲ್ಲಿ ಇನ್ವಾಲ್ವ್ ಎಂಬ ಶಬ್ದವಿರುತ್ತದೆ. ಇನ್ವಾಲ್ವ್ ಅಂದರೆ ತೊಡಗಿಕೊಳ್ಳುವುದು. ಮನಸ್ಸಿನಿಂದ ತೊಡಗಿಕೊಳ್ಳುವುದೆಂದರೆ ಪ್ರೇಮವಾಗಿರುತ್ತದೆ. ತೊಡಗಿಕೊಂಡರೆ ಬೇಗನೆ ಬಿಡಿಸಿಕೊಳ್ಳಲಿಕ್ಕಾಗುವುದಿಲ್ಲ, ಅದರಿಂದ ಹೊರಗೆ ಬರಲಿಕ್ಕಾಗುವುದಿಲ್ಲ. ಆದ್ದರಿಂದ ಯಾವ ವಸ್ತುವಿನಲ್ಲಿ ಅಥವಾ ಯಾವ ಧ್ಯೇಯದಲ್ಲಿ ಅಥವಾ ಯಾವ ವ್ಯಕ್ತಿಯಲ್ಲಿ ಮನಸ್ಸು ತೊಡಗಿಕೊಂಡಿರುತ್ತದೆಯೋ ಅದರಿಂದ ಹೊರಗೆ ಬರದೇ ಇರುವುದೇ ಪ್ರೇಮವಾಗಿರುತ್ತದೆ. ಸ್ವಸಂತೋಷದಿಂದ ತೊಡಗಿಕೊಳ್ಳುವುದೆಂದರೆ ಪ್ರಪಂಚವಾಗಿರುತ್ತದೆ. ನನಗೆ ಅದರ ಹೊರತು ಸ್ವಸ್ಥತೆ ಅನಿಸುವುದಿಲ್ಲ, ನನಗೆ ಅದರಲ್ಲಿ ಸುಖವಾಗುತ್ತದೆ ಎಂದು ತಿಳಿದು ನಾವು ನಮ್ಮನ್ನು ತೊಡಗಿಸಿಕೊಂಡರೆ ಅದು ಪ್ರಪಂಚವಾಗಿರುತ್ತದೆ. ಈ ರೀತಿಯಾಗಿ ಭಗವಂತನೊಂದಿಗೆ ತೊಡಗಿಕೊಳ್ಳುವುದಕ್ಕೆ ಭಗವತ್ ಪ್ರೇಮ ಅಂದರೆ ಭಕ್ತಿ ಆಗಿರುತ್ತದೆ. ಅದರ ಲಕ್ಷಣಗಳು ಏನು ಇರುತ್ತವೆ? ಅದರ ಹೊರತು ಸ್ವಸ್ಥತೆ ಅನಿಸುವುದಿಲ್ಲ. ವೃದ್ಧ ಹೆಣ್ಣು ಮಕ್ಕಳದು ಹೊಟ್ಟೆ ತುಂಬಾ ಪ್ರಪಂಚವಾಗಿರುತ್ತದೆ. ಸೊಸೆ ಎಲ್ಲವನ್ನೂ ಮಾಡುತ್ತಿರುತ್ತಾಳೆ, ಆದರೂ ಅದರಲ್ಲಿ ತಲೆ ಹಾಕದ ಹೊರತು ಅಥವಾ ಬಾಯಿ ಹಾಕದ ಹೊರತು ಅವರಿಗೆ ಸ್ವಸ್ಥತೆ ಅನಿಸುವುದಿಲ್ಲ. ಅದರಿಂದ ಅವರಿಗೆ ಹೊರಗೆ ಬರಲಿಕ್ಕಾಗುವುದಿಲ್ಲ. ಪರಮಾರ್ಥವೆಂದರೆ ಇವೆಲ್ಲವುಗಳಿಂದ ಮನಸ್ಸಿನಿಂದಲೇ ಹೊರಗೆ ಬರುವುದಾಗಿರುತ್ತದೆ, ದೇಹದಿಂದ ಅಲ್ಲ. ನೀವು ಸನ್ಯಾಸ ತೆಗೆದುಕೊಂಡು ಕಾಶಿಗೆ ಹೋದರೂ ಭಿಕ್ಷೆ ಬೇಡಲೇಬೇಕಾಗುತ್ತದೆ. ಮನೆಯಲ್ಲಿ ಹೆಂಡತಿ ತಿನ್ನಲು ಹಾಕುತ್ತಿದ್ದರೆ ಅಲ್ಲಿ ಒಬ್ಬ ಮುದುಕಿ ತಿನ್ನಲು ಹಾಕುತ್ತಿರಬಹುದು. ಪ್ರೇಮದಲ್ಲಿ ಒಬ್ಬರನ್ನೊಬ್ಬರು ತೊಡಗಿಕೊಳ್ಳುವುದಾಗಿರುತ್ತದೆ. ತೊಡಗಿಕೊಂಡಂತ ಲಕ್ಷಣ ಏನು ಇರುತ್ತದೆ? ಒಂದು, ಯಾವುದರಲ್ಲಿ ತೊಡಗಿಕೊಂಡಿರುತ್ತೇವೆಯೋ ಯಾವಾಗಲೂ ಅದರದೇ ನೆನಪು ಬರುತ್ತದೆ. ಮಗನು ತೀರಿಕೊಂಡು ಬಹಳ ದಿನಗಳಾಗಿರುತ್ತವೆ, ಎಲ್ಲ ವ್ಯವಹಾರವೂ ವ್ಯವಸ್ಥಿತವಾಗಿಯೇ ನಡೆದಿರುತ್ತದೆ, ಆದರೂ ಅವನ ನೆನಪು ಬರುತ್ತಿರುತ್ತದೆ. ಕಾರಣವೇನೆಂದರೆ ಮನಸ್ಸು ಅವನಲ್ಲಿ ತೊಡಗಿಕೊಂಡಿರುತ್ತದೆ. ಯಾರಾದರೂ ದುಡ್ಡು ಕಳುವಾಯಿತು ಅಥವಾ ಹಾನಿಯಾಯಿತು, ಈಗ ಅದು ತಿರುಗಿ ಬರುವುದಿಲ್ಲ, ಆದರೆ ನೆನಪು ಬರುತ್ತದೆ. ಕಾರಣವೇನೆಂದರೆ ಮನಸ್ಸು ಹಣದಲ್ಲಿ ತೊಡಗಿಕೊಂಡಿರುತ್ತದೆ. ಯಾರಾದರೂ ಅಪಮಾನ ಮಾಡಿದರು ನಮಗೆ ಅದರ ನೆನಪು ಯಾವಾಗಲೂ ಆಗುತ್ತಿರುತ್ತದೆ. ಭಗವಂತನಿಗಿಂತಲೂ ಹೆಚ್ಚಾಗಿ ಅದರ ನೆನಪು ಆಗುತ್ತಿರುತ್ತದೆ, ಏಕೆಂದರೆ ಮನಸ್ಸು ಅದರಲ್ಲಿ ತೊಡಗಿಕೊಂಡಿರುತ್ತದೆ. ಆದ್ದರಿಂದ ನಿರಂತರ ನೆನಪಾಗುತ್ತದೆ. ಯಾವುದರಲ್ಲಿ ಆದರೂ ತೊಡಗಿಕೊಂಡಿರುವುದು ಪ್ರೇಮದ ಲಕ್ಷಣವಾಗಿರುತ್ತದೆ. ಎರಡು, ಆ ನೆನಪು ಅನಾಯಾಸವಾಗಿರುತ್ತದೆ, ಸಹಜವಾಗಿ ನೆನಪಾಗುವುದೇ ಪ್ರೇಮದ ಎರಡನೇ ಲಕ್ಷಣವಾಗಿರುತ್ತದೆ. ಮೂರು, ಆ ಚಿಂತನೆ ಆಗುವಾಗ ಅದಕ್ಕೆ ಹೊರಗಿನ ಪರಿಸ್ಥಿತಿಯ ವಿಸ್ಮರಣೆ ಆಗುತ್ತದೆ, ಸ್ಥಳ ಕಾಲಗಳ ಅರಿವು ಉಳಿಯುವುದಿಲ್ಲ. ಪ್ರೇಮಕ್ಕೆ ಸ್ಥಳ ಕಾಲಗಳ ಬಂಧನ ಉಳಿಯುವುದಿಲ್ಲ. ನಾನು ಯಾವ ವಸ್ತುವಿನ ಮೇಲೆ ಯಾವ ವ್ಯಕ್ತಿಯ ಮೇಲೆ ನನ್ನ ಪ್ರೇಮ ಇರುತ್ತದೆಯೋ ಅದು ನನ್ನ ಅಂತಃಕರಣದೊಂದಿಗೆ ಎಷ್ಟೊಂದು ಅಂಟಿಕೊಂಡಿರುತ್ತದೆ ಎಂದರೆ ಅದು ಬಿಡಬಾರದೆಂದು ಅನಿಸುತ್ತದೆ. ಅಂತಃಕರಣದಲ್ಲಿ ಭಗವಂತನ ಸ್ಮರಣೆ ಆಗಬೇಕಾದರೆ ನಮ್ಮ ಚಿತ್ತ ಅವನನ್ನು ಬಿಡಬಾರದೆಂದೆನಿಸುವಷ್ಟು ತೊಡಗಿಕೊಂಡಿರಬೇಕು, ಅಂದರೆ ಮಾತ್ರ ಅವನ ಸ್ಮರಣೆ ಆಗುತ್ತದೆ. ಮನಸ್ಸು ಯಾವುದರಲ್ಲಿ ತೊಡಗಿಕೊಂಡಿರುತ್ತದೆಯೋ ಅದರ ವಿಯೋಗವಾಗಬಾರದೆಂದು ಯಾವಾಗಲೂ ಅನಿಸುತ್ತಿರುತ್ತದೆ. ಇದು ಒಮ್ಮೆಲೆ ಬರುವುದಿಲ್ಲ, ಇದು ಕ್ರಮಕ್ರಮವಾಗಿ ಬರುತ್ತದೆ. ಮೀರಾಬಾಯಿಯ ಒಂದು ಪದವಿರುತ್ತದೆ, ಜನಾಬಾಯಿ ಮುಕ್ತಾಬಾಯಿ ಇವರೆಲ್ಲ ಬಹಳ ಶ್ರೇಷ್ಠರೇ ಆಗಿದ್ದರು, ಆದರೆ ಕೆಳಗಿನಿಂದ ಮೇಲಿನವರೆಗೆ ಹೋದವರೆಂದರೆ ಮೀರಾಬಾಯಿ. ನನ್ನ ಜೀವನದ ಮೇಲೆ ಅವಳು ಬಹಳ ದೊಡ್ಡ ಪರಿಣಾಮವಾಗಿರುತ್ತದೆ. ಅವಳ ಭಾಷೆ ರಾಜಸ್ಥಾನಿ ಹಾಗೂ ಹಿಂದಿ ಮಿಶ್ರವಾಗಿರುತ್ತದೆ, ಅನುಭವದ ದೃಷ್ಟಿಯಿಂದ ವಿಲಕ್ಷಣವಾಗಿರುತ್ತದೆ. ಸಾಧುಕಿ ಸಂಗತಿ ಗುರುಜಿ ಕಿ ಸೇವಾ ಬನತ ಬನತ ಬನಿ ಆಯಿ ರೇ. ಸಾಧು ಸತ್ಪುರುಷರ ಸಹವಾಸ ಹಾಗೂ ಗುರುಗಳ ಸೇವೆ, ಇದರಿಂದ ನನ್ನಲ್ಲಿ ಪ್ರಗತಿ ಆಗುತ್ತಾ ಆಗುತ್ತಾ ಪೂರ್ಣತೆ ಹೊಂದಿದೆನು. ಸಾಧುಗಳ ಸೇವೆ ಮಾಡಿದೆನು ಹಾಗೂ ರೈದಾಸರ ಅಂದರೆ ಗುರುಗಳ ಸೇವೆ ಮಾಡಿದೆನು, ಅದರಿಂದ ಪ್ರಗತಿ ಆಗುತ್ತಾ ಬಂದಿತು. ನಾನು ಈ ಪದವನ್ನು ಗುರುದೇವ್ ರಾಮಣ್ಣ ಅವರಿಗೆ ಹೇಳಿದಾಗ ಅವರು ಚಪ್ಪಾಳೆ ತಟ್ಟಿದರು ಹಾಗೂ ವಾಹವ ವಾಹವ ಅನ್ನು. ಅದು ಅವರ ಅನುಭವವೇ ಆಗಿರುತ್ತದೆ. ಜನರು ಭಜನೆಯಲ್ಲಿ ಇಂಥ ಪದಗಳನ್ನು ಅನ್ನುತ್ತಾರೆ, ಆದರೆ ಅವರಿಗೆ ಅದರ ಅರ್ಥವೇ ತಿಳಿಯುವುದಿಲ್ಲ. ಮೈತ್ರೋ ರಾಮ ರತನ ಧನಪಾಯು ದಿನ ದಿನ ಬಡನ ಸವಾಯು. ಚಕ್ರ ಬಡ್ಡಿಯ ಬಡ್ಡಿಯು ದಿನ ದಿನಕ್ಕೆ ಬೆಳೆಯುತ್ತಾ ಹೋಗುತ್ತದೆ, ಅದರಂತೆ ನನ್ನ ಆನಂದವು ದಿನ ದಿನಕ್ಕೆ ಬೆಳೆಯುತ್ತಾ ಹೊರಟಿರುತ್ತದೆ. ನಮ್ಮದು ಕೂಡ ನಿಧಾನವಾಗಿ ಪ್ರಗತಿಯಾಗುತ್ತಾ ಹೊರಟಿರುತ್ತದೆ. ಈಗ ನಮ್ಮದು ಭಗವಂತನೊಂದಿಗೆ ಅಸಮ ಸಂಬಂಧವಿರುತ್ತದೆ. ಭಕ್ತಿಯಲ್ಲಿ ಮೊದಲು ನಾನು ನಿನ್ನ ಭಕ್ತನಿರುತ್ತೇನೆಂಬ ಅಸಮ ಸಂಬಂಧವೇ ಇರುತ್ತದೆ. ಭಕ್ತಿಯಲ್ಲಿ ಮೊದಲು ನಾನು ನಿನ್ನ ಭಕ್ತನಿರುತ್ತೇನೆಂಬ ಅಸಮ ಸಂಬಂಧವಿರುತ್ತದೆ. ನೀನು ನನ್ನ ಭಕ್ತನಿರುತ್ತಿಯನ್ನು ಆಗುವುದಿಲ್ಲ. ಭಕ್ತಿಯ ಪೂರ್ಣತೆ ಆಯಿತೆಂದರೆ ಅವನು ಆ ಕಡೆಗೆ ಇವನು ಈ ಕಡೆಗೆ, ಇದಕ್ಕೆ ರಿಲೇಷನ್ ಆಫ್ ಐಡೆಂಟಿಟಿ ಅನ್ನುತ್ತಾರೆ. ಏಕಾತ್ಮ ಸಂಬಂಧವಾಗಿರುತ್ತದೆ. ತುಕಾರಾಮರು ಪಾಂಡುರಂಗ, ತುಕಾರಾಮರು ಪಾಂಡುರಂಗನೇ ಆದರು. ನಾನು ನಿನ್ನ ಭಕ್ತನಾಗಿರುವಂತೆ ನೀನು ಕೂಡ ನನ್ನ ಭಕ್ತನಾಗುವುದಕ್ಕೆ ಭಕ್ತಿ ಅನ್ನುತ್ತಾರೆ. ನನಗೆ ಭಗವಂತನ ದರ್ಶನವಾಗಬೇಕು, ಆದ್ದರಿಂದ ನಾನು ಈಗ ಹೇಗೆ ಚಡಪಡಿಸುತ್ತೇನೆಯೋ ಅದರಂತೆ ಭಕ್ತನ ದರ್ಶನವಾಗಬೇಕೆಂದು
ಭಗವಂತನು ತಡೆಗೊಳಿಸುತ್ತಾನೆ. ಓ ಪಹಾವ ಸ್ಥೇ ಮದ ಗುಹಾಲೆ ಮನೋಸಿ ಮದ ಅಚಕ್ಷುಷಿ ಗೋಳೆ, ನನಗೆ ನನ್ನ ಭಕ್ತನನ್ನು ನೋಡಬೇಕೆಂಬ ಬಯಕೆ ಆಗಿರುವುದರಿಂದ ಅಚಕ್ಷುವಾದ ನನಗೆ, ಅಂದರೆ ಕಣ್ಣುಗಳಿಲ್ಲದ ನನಗೆ ಕಣ್ಣು ಬಂದು, ನಾನು ನಿರ್ಗುಣನಿರುತ್ತೇನೆ, ನನಗೆ ಶರೀರ ಇರುವುದಿಲ್ಲ, ಕಣ್ಣುಗಳಿರುವುದಿಲ್ಲ, ಆದರೆ ನನಗೆ ಭಕ್ತನ್ನು ನೋಡಬೇಕೆಂದು ನಾನು ದೇಹ ಧಾರಣೆ ಮಾಡುತ್ತೇನೆ. ಆತೀಚೇನು ಲೀಲಾ ಲೀಲಾ ಕಮಲೆ ಪೂಜುತ್ತಯಾಸಿ, ನನ್ನ ಕೈಯಲ್ಲಿಯ ಲೀಲಾ ಕಮಲಗಳಿಂದ ಅವನನ್ನು ಪೂಜಿಸುತ್ತೇನೆ. ಭಗವಂತನು ಭಕ್ತನ ಪೂಜೆ ಮಾಡಿ ಬಯಸುತ್ತಾನೆ. ದೋವರಿ ದೋನಿ ಭುಜ ಆರೋಹಿಮುನಿ ಆಲಿಂಗಾವಯ ಭಕ್ತರಾಗಿ, ಮೊದಲನೇ ಎರಡು ಕೈಗಳಿದ್ದು ಅವನನ್ನು ಆಲಂಕಿಸುವುದಕ್ಕಾಗಿ ಇನ್ನೆರಡು ಕೈ ತೆಗೆದುಕೊಂಡು ಬಂದಿರುತ್ತೇನೆ ಅನ್ನುತ್ತಾನೆ. ಆದ್ದರಿಂದ ಅವನು ಚತುರ್ಭುಜನಾಗಿರುತ್ತಾನೆ. ಅವನಿಗೆ ಎರಡು ಕೈಗಳಿಂದ ಆಲಿಂಗನ ಮಾಡುವುದರಲ್ಲಿ ತೃಪ್ತಿ ಇರುವುದಿಲ್ಲ, ಆದ್ದರಿಂದ ಇನ್ನೆರಡು ಕೈಗಳನ್ನು ತೆಗೆದುಕೊಂಡು ಬಂದಿರುತ್ತಾನೆ. ಎಂಥ ಪ್ರೇಮ ಇರುತ್ತದೆ ನೋಡಿರಿ, ಪ್ರಿಯತಮೆಯು ಪ್ರಿಯತಮನನ್ನು ಪ್ರೇಮ ಮಾಡುತ್ತಾರೆ. ಆದರೆ ಪ್ರಿಯತಮನೇ ಪ್ರಿಯತಮೇ ಆದಾಗ ಪ್ರೇಮದ ಪರಾಕಾಷ್ಠೆ ಆಗುತ್ತದೆ. ಇದು ಜ್ಞಾನದಲ್ಲಿರುವುದಿಲ್ಲ, ಯೋಗದಲ್ಲಿರುವುದಿಲ್ಲ, ಇದರ ವೈಶಿಷ್ಟ್ಯವು ಬಹುಶಃ ಉಮದೀಕರವರ ಚರಿತ್ರೆಯಲ್ಲಿರುತ್ತದೆ. ಒಮ್ಮೆ ಶ್ರಾವಣ ಮಾಸದ ಸಪ್ತಾಹವಾಯಿತು. ಸಪ್ತಾಹದಲ್ಲಿ ಭಾಗವಹಿಸುವ ಜನರು ಬಂದಿದ್ದರು. ಸಪ್ತಾಹ ಮುಗಿದ ಮೇಲೆ ಅವರೆಲ್ಲರೂ ಚಕ್ಕಡಿಗಳಲ್ಲಿ ಕುಳಿತು ಹೊರತರು. ಆದರೆ ಇವರು ಮಾಲಿಗೆ ಮೇಲೆ ನಿಂತು ತಮ್ಮ ಶಿಷ್ಯರು ಚಕ್ಕಡಿಗಳಲ್ಲಿ ಹೋಗುತ್ತಿರುವುದನ್ನು ಆ ಚಕ್ಕಡಿಗಳು ಕಾಣುವವರಿಗೆ ನೋಡುತ್ತಿದ್ದರು. ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿದ್ದರು. ಆಗ ಅವರು, ನನಗೆ ಅವರ ಸಹವಾಸದ ಆನಂದ ಪ್ರಾಪ್ತವಾಯಿತು ಅಂದರು. ಇದು ಭಕ್ತಿಯ ಮರ್ಮವಾಗಿರುತ್ತದೆ. ಭಕ್ತನು ಭಗವಂತನ ಭಗವಂತ ಆಗುತ್ತಾನೆ. ಭಕ್ತನು ಭಗವಂತನ ಭಗವಂತ ಆಗುತ್ತಾನೆ. ಆಗ ಅವನಲ್ಲಿ ದೇಹದ ಅಳಿವೇ ಉಳಿದಿರುವುದಿಲ್ಲ, ಅವರಿಬ್ಬರು ಏಕರೂಪವೇ ಆಗುತ್ತಾರೆ. ಜೀವವು ಪರಮಾತ್ಮ ಧೋನಿ ಬೈಸವೋನಿ ಐಕ್ಯಾಸನಿ, ಜೀವ ಆಗ ಪರಮಾತ್ಮ ಇವರಿಬ್ಬರು ಐಕ್ಯಾಸನದಲ್ಲಿ ಕುಳಿತಿರುತ್ತಾರೆ ಎಂದು ಜ್ಞಾನೇಶ್ವರ ಮಹಾರಾಜರು ಬಂದಿರುತ್ತಾರೆ. ಏಕನಾಥ ಮಹಾರಾಜರು ಅಂದಿರುವುದೇನೆಂದರೆ, ಜೀವೇ ಶಿವ ಅವ್ವಾಳಿನ ನಿಜ ಆತ್ಮಜ್ಯೋತಿ, ಅರೇ ನೀವು ನಮ್ಮದೇ ಆತ್ಮಜ್ಯೋತಿ ಆಗಿರುತ್ತೀ. ಸಂಬಂಧದ ಪರ್ಯವಸಾನವು ತಾದಾತ್ಮ್ಯತೆಯಲ್ಲಿ ಆಗುತ್ತದೆ. ತಾದಾತ್ಮ್ಯತೆ ಆಯಿತೆಂದರೆ ಸಂಬಂಧ ಮುಗಿಯಿತು. ಬೇರೆತನ ಇದ್ದರೆ ಮಾತ್ರ ಸಂಬಂಧ, ಬೇರೆತನ ಹೋಯಿತೆಂದರೆ ಸಂಬಂಧ ಮುಗಿಯಿತು. ಇದಕ್ಕೆ ಸಂಬಂಧಾತೀತ ಅವಸ್ಥಾ ಅನ್ನುತ್ತಾರೆ. ಇದೇ ತುರ್ಯಾತೀತ ಅವಸ್ಥೆ ಆಗಿರುತ್ತದೆ. ತುರ್ಯಾವಸ್ಥೆಯಲ್ಲಿ ನಾನು ಬ್ರಹ್ಮ ಇರುತ್ತೇನೆ ಎಂಬ ಭಾವ ಬಿದ್ದರೂ ಅದು ಸಂಬಂಧಮಯ ಅವಸ್ಥೆಯಾಗಿರುತ್ತದೆ. ಅದರ ಆಚೆಗೆ ಹೋದರೆ ತುರ್ಯಾತೀತ ಅವಸ್ಥೆ ಇರುತ್ತದೆ. ಅದಕ್ಕೆ ಉನ್ಮನಿ ಎಂದು ಅನ್ನುತ್ತಾರೆ, ಅಂದರೆ ಟ್ರಾನ್ಸ್ ರಿಲೇಷನಲ್ ಆಗಿರುತ್ತದೆ. ಇದು ನಿನ್ನೆಯ ವಿಷಯವಾಯಿತು, ಈಗ ಇಂದಿನ ವಿಷಯ. ಪ್ರೇಮದ ಇನ್ನೊಂದು ಲಕ್ಷಣ ಹೇಳುತ್ತೇನೆ. ಪ್ರೇಮದಲ್ಲಿ ತೃಪ್ತಿ ಇರುವುದಿಲ್ಲ, ಪ್ರೇಮವು ರಸಮಯವಾಗಿರುತ್ತದೆ. ರಸವು ನಾಲಿಗೆಯ ವಿಷಯವಾಗಿರುತ್ತದೆ. ನಾವು ಜಿಲೇಬಿಯನ್ನು ಬಾಯಿಯಲ್ಲಿ ಹಾಕಿಕೊಂಡೆವು, ಆಗ ಅದರ ರಸವನ್ನು ಸವಿಯುತ್ತೇವೆ. ರಸದಿಂದ ಏನು ಆಗುತ್ತದೆ? ರಸದಿಂದ ಮನುಷ್ಯನ ಮನಸ್ಸು ಕರಗುತ್ತದೆ. ಮನಸ್ಸು ಕರಗಿತ್ತೆಂದರೆ ಆಗ ಯಾರ ಚಿಂತನೆ ಮಾಡುತ್ತೇವೆಯೋ ರಸವು ಅವರ ಆಹಾರ ತಳುತ್ತದೆ. ಆದ್ದರಿಂದ ಭಕ್ತಿಯಲ್ಲಿ ಜೀವವು ಶಿವವೇ ಆಗುತ್ತದೆ. ಭಕ್ತಿಯನ್ನು ಕುರಿತು ಗೋಪಾಲ ತಾಪನೀಯು ಎಂಬ ಒಂದು ಪರಿಷತ್ತು ಇರುತ್ತದೆ. ಅದರಲ್ಲಿ ಭಕ್ತಿ ಅಂದರೆ ಭಜನಂ ಅಂದಿರುತ್ತಾರೆ. ಭಜನೆ ಅಂದರೇನು ಎಂದು ಅವರೇ ಪ್ರಶ್ನೆ ಮಾಡಿರುತ್ತಾರೆ. ಕಿನ್ ನಾಮ ಭಜನಂ? ಭಜನಂ ನಾಮ ರಸಾಸ್ವಾದನಂ. ಸಂಸ್ಕೃತದಲ್ಲಿ ರಸದ ಅರ್ಥವು ಬೇರೆ ಆಗಿರುತ್ತದೆ. ಎತ್ತು ಆಕಳು ಎಮ್ಮೆ ಮುಂತಾದ ದನಗಳು ಅರಣ್ಯದಲ್ಲಿ ಮೇಲು ಬಂದು ಮನೆಯಲ್ಲಿ ಮೆಲುಕು ಹಾಕುತ್ತಾ ಮಲಗಿಕೊಂಡಿರುತ್ತವೆ. ಅವು ಮೆಲುಕು ಹಾಕುತ್ತಾ ಹಾಕುತ್ತಾ ಅದರಲ್ಲಿಯೇ ರಸವನ್ನು ಸೇವಿಸುತ್ತವೆ. ಅದರಂತೆ ಭಜನೆಯಲ್ಲಿ ಧ್ರುವಪದವನ್ನು ಮತ್ತೆ ಮತ್ತೆ ಅನ್ನುತ್ತಾರೆ. ಹೀಗೆ ಅನ್ನುವರಿಗೆ ಅದು ಒಂದು ತಾಸೆ, ಅದು ಒಂದು ಹಾಡಿನ ಪದ್ಧತಿಯಾಗಿರುತ್ತದೆಂದು ಅನಿಸುತ್ತದೆ. ಆದರೆ ಹಾಗೆ ಇರುವುದಿಲ್ಲ, ಅದರಲ್ಲಿ ಆ ಭಜನೆಯ ಮರ್ಮವಿರುತ್ತದೆ. ಅದರಲ್ಲಿ ಬೇಸರವೆನಿಸುವುದಿಲ್ಲ. ಅವರು ಪ್ರೇಮದಿಂದ ಅದನ್ನೇ ಅನ್ನುತ್ತಾರೆ. ಭಗವಂತನ ನಾಮದ ಪ್ರೇಮ ಯಾವಾಗ ಪ್ರಾಪ್ತವಾಗುತ್ತದೆ? ಅದರ ಬಗ್ಗೆ ಬೇಸರವೆನಿಸದಿದ್ದರೆ ಪ್ರೇಮ ಪ್ರಾಪ್ತವಾಗಿರುತ್ತದೆಂದು ತಿಳಿಯಬೇಕು. ಇಲ್ಲದಿದ್ದರೆ ಯಾವಾಗ ಮುಗಿಯುತ್ತದೆಂದು ಗಡಿಯಾರ ಕಡೆಗೆ ನೋಡುತ್ತಿರುತ್ತಾರೆ. ನಾವು ಜಪಕ್ಕೆ ಕುಳಿತರೆ ಯಾವಾಗ ಗಂಟೆ ಬಾರಿಸುತ್ತಾರೆ, ಯಾವಾಗ ಮುಂದಿನವರ ಸರದಿ ಬರುತ್ತದೆ ಎಂದು ಕಾಯುತ್ತಿರುವವರಿಗೆ ನಮಗೆ ಅದರ ರಸದ ಆಸ್ವಾದನೆ ಆಗಿರುವುದಿಲ್ಲ ಎಂದು ತಿಳಿಯಬೇಕು. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ ಪಾಸನೀರಾಧೃತಾನುಭಾವೇ ಸತ್ಕರ್ಮಯೋಗೇ ವೈಧಾನುಭಾವೇ ಸರ್ವಾಂಗೀ ಮಂಗಲ ಮನೋಭಾವ.
पापे पिता कां तस्मरणं देहि देहि।